ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಮಿಯರೇ ನಾವೀಗ ಕ್ರಿಯಾ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಯಾ ಸಮಾಸ ಎಂದರೇನು ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದ್ದು ಉತ್ತರ ಪದವು ಕ್ರಿಯಾಪದವನ್ನು ಹೊಂದಿದ್ದು ಅವೆರಡು ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸವೆನ್ನುವರು ಇಲ್ಲಿ ನಾವು ಗಮನಿಸಬೇಕು ಪೂರ್ವಪದದ ಅಂತ್ಯದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿರುತ್ತೆ ಹಾಗೆಯೇ ಉತ್ತರ ಪದವು ಕ್ರಿಯಾಪದದಿಂದ ಕೂಡಿರುತ್ತೆ ಅವೆರಡೂ ಕೂಡ ಸೇರಿದಾಗ ಆಗುವಂತಹ ಸಮಾಸವನ್ನು ಕ್ರಿಯಾ ಸಮಾಸ ಎಂದು ಕರೆಯುತ್ತಾರೆ ಉದಾಹರಣೆಯನ್ನು ನಾವೀಗ ನೋಡೋಣ ಮನೆ ಕಟ್ಟು ಮೊದಲನೆಯ ಉದಾಹರಣೆ ಮನೆ ಕಟ್ಟು ಇಲ್ಲಿ ಮನೆ ಅನ್ನುವಂತಹದ್ದು ಪೂರ್ವಪದದಲ್ಲಿ ನಾಮಪದವಾಗಿದೆ ಕಟ್ಟು ಅನ್ನುವಂತಹದ್ದು ಉತ್ತರ ಪದದಲ್ಲಿ ಕ್ರಿಯಾಪದವಾಗಿದೆ ಅವೆರಡನ್ನು ಸೇರಿಸುವಾಗೆ ನಿಂತಿರುವಂತಹದ್ದು ವಿಗ್ರಹಿಸಿದಾಗ ಅನ್ನು ಅನ್ನುವಂತಹ ಪೂರ್ವಪದದಲ್ಲಿ ಕಂಡುಬರುವಂತಹ ವಿಭಕ್ತಿ ಪ್ರತ್ಯಯ ಪದವನ್ನು ಮನೆ ಕಟ್ಟು ಅನ್ನುವಂತಹ ಪದವನ್ನು ವಿಗ್ರಹಿಸಿದಾಗ ಮನೆಯನ್ನು ಪ್ಲಸ್ ಕಟ್ಟು ಕ್ರಿಯಾಪದದಲ್ಲಿ ಅಥವಾ ಕ್ರಿಯಾ ಸಮಾಸದಲ್ಲಿ ಪದವನ್ನು ವಿಗ್ರಹಿಸಿದಾಗ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಪೂರ್ವ ಪದದ ಕೊನೆಯಲ್ಲಿ ಸೇರಿರುತ್ತೆ ದಯವಿಟ್ಟು ಇದನ್ನು ನಾವು ಗಮನಿಸಬೇಕು ಅದನ್ನೇ ನಾವು ಕ್ರಿಯಾ ಸಮಾಸ ಅಂತ ಕರಿತೇವೆ ಕ್ರಿಯೆಯನ್ನು ಸೂಚಿಸುವಂತಹದ್ದೇ ಕ್ರಿಯಾ ಸಮಾಸ ಏನು ಮಾಡ್ತಾ ಇದೆ ಕಣ್ಣು ಕಾಣದೆ ಕಣ್ಣನ್ನು ಪ್ಲಸ್ ಕಾಣದೆ ಊರು ಸೇರು ಊರನ್ನು ಪ್ಲಸ್ ಸೇರು ಮೈ ಮರೆ ಮೈಯನ್ನು ಪ್ಲಸ್ ಮರೆ ಇವೆಲ್ಲವೂ ಕೂಡ ಕ್ರಿಯೆಯನ್ನು ಸೂಚಿಸುವಂತಹ ಸಮಾಸಗಳು ಆದ್ದರಿಂದ ಇದನ್ನು ನಾವು ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ ಇನ್ನಷ್ಟು ಉದಾಹರಣೆಗಳನ್ನು ನಾವೀಗ ಗಮನಿಸೋಣ ಮೈ ಮುಚ್ಚು ಮೈಯನ್ನು ಪ್ಲಸ್ ಮುಚ್ಚು ಇದು ಕೂಡ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇಲ್ಲೂ ಕೂಡ ಪೂರ್ವಪದದ ಅಂತ್ಯದಲ್ಲಿ ಅನ್ನು ಅನ್ನುವಂತಹ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರಿದೆ ಉತ್ತರ ಪದದಲ್ಲಿ ಕ್ರಿಯಾಪದ ಕೂಡಿಕೊಂಡಿದೆ ಒಟ್ಟಿಗೆ ಸೇರಿದಾಗ ಮೈ ಮುಚ್ಚು ಎನ್ನುವಂತಹ ಕ್ರಿಯಾ ಸಮಾಸದ ಪದವಾಗಿದೆ ಕೈಕೊಳ್ಳುವುದು ಕೈಯನ್ನು ಪ್ಲಸ್ ಕೊಳ್ಳುವುದು ಕೈಗೊಳ್ಳುವುದು ಇದು ಕೂಡ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಕೈಯಾನು ಕೈಯನ್ನು ಪ್ಲಸ್ ಆನು ಇದು ಕೂಡ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇಲ್ಲಿ ಪೂರ್ವಪದದ ಕೊನೆಯಲ್ಲಿ ಎಲ್ಲದಕ್ಕೂ ಕೂಡ ಕ್ರಿಯಾ ಸಮಾಸದಲ್ಲಿ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ವಿಗ್ರಹಿಸಿದಾಗ ಬಂದೇ ಬರುತ್ತದೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಕಣ್ದೆರೆ ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ ಸಾಕ್ಷಿ ಮಾಡು ಸಾಕ್ಷಿಯನ್ನು ಪ್ಲಸ್ ಮಾಡು ಸಾಕ್ಷಿ ಮಾಡು ಹೊಗೆದೋರು ಹೊಗೆಯನ್ನು ಪ್ಲಸ್ ತೋರು ಹೊಗೆದೋರು ಸೊಲ್ಗೇಳಿ ಸೊಲ್ಲನ್ನು ಪ್ಲಸ್ ಕೇಳಿ ಸೊಲ್ಗೇಳಿ ಬಿಲ್ಗೊಂಡು ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು ಬಿಲ್ದಿರುವೇರಿಸು ಬಿಲ್ದಿರುವನ್ನು ಪ್ಲಸ್ ಏರಿಸು ಬಿಲ್ದಿರುವೇರಿಸು ಮೋಸ ಮಾಡು ಮೋಸವನ್ನು ಪ್ಲಸ್ ಮಾಡು ಮೋಸ ಮಾಡು ಇವೆಲ್ಲವೂ ಕೂಡ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳಾಗಿವೆ ಗಮನದಲ್ಲಿಟ್ಕೋಬೇಕು ಕ್ರಿಯಾ ಸಮಾಸದಲ್ಲಿ ಪೂರ್ವಪದದ ಕೊನೆಯಲ್ಲಿ ಅಂದರೆ ನಾಮಪದದ ಕೊನೆಯಲ್ಲಿ ಅನ್ನು ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿ ಉತ್ತರ ಪದದ ಕ್ರಿಯಾಪದವನ್ನು ಸೇರಿಕೊಂಡು ಕ್ರಿಯಾ ಸಮಾಸ ಆಗಿದೆ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳು ಆತ್ಮೀಯರೇ ಕ್ರಿಯಾ ಸಮಾಸದಲ್ಲಿ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಅಂಶಗಳನ್ನು ನಾವೀಗ ತಿಳಿಯೋಣ
ಕ್ರಿಯಾ ಸಮಾಸದಲ್ಲಿ ಗಮನದಲ್ಲಿ ಇಟ್ಕೋಬೇಕು, ಪೂರ್ವ ಪದದಲ್ಲಿ ನಾಮಪದ ಇರುತ್ತೆ ಮತ್ತು ಅದಕ್ಕೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರಿರುತ್ತೆ. ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಅಲ್ಲಿಗೆ ಸೇರಿರುತ್ತೆ. ಹಾಗೆಯೇ ಉತ್ತರ ಪದವು ಕ್ರಿಯಾಪದದಿಂದ ಕೂಡಿರುತ್ತೆ. ಈ ಎರಡೂ ಪದಗಳು ಸೇರಿ ಕ್ರಿಯಾ ಸಮಾಸ ಆಗುತ್ತೆ, ಗಮನದಲ್ಲಿ ಇಟ್ಕೋಬೇಕು. ಪೂರ್ವಪದ ನಾಮಪದ ಮತ್ತು ಅನ್ನು ವಿಭಕ್ತಿಯಿಂದ ಕೂಡಿರುತ್ತೆ, ಉತ್ತರ ಪದ ಕ್ರಿಯಾಪದದಿಂದ ಕೂಡಿರುತ್ತೆ. ಇದೇ ಕ್ರಿಯಾ ಸಮಾಸ.